ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಕೇಬಲ್ ಆಪರೇಟರ್ಸ್ಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂದಿನ ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. 2020 ಅದ್ದೂರಿಯಾಗಿ ಬರಮಾಡಿಕೊಂಡ ಸನ್ ಸಿಟಿ ಜನತೆ, ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜಗಮಗ, ಹೊಸ ವರ್ಷದ ಹೊಸ ಲೋಕ. ಇಂದಿಗೂ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ಅವರ ಮೇಲೆ ನನಗೆ ಯಾವುದೇ ಅಸಮಾಧಾನವಿಲ್ಲ, ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ಮೋದಿ ದೇಶ ಕಂಡ ಬೊಗಳೆ ದಾಸ, ಅವರಿಗೆ ಬದ್ಧತೆ ಇದ್ದರೆ ರಾಜ್ಯಕ್ಕೆ ಏನಾದರೂ ಕೊಡುಗೆ ನೀಡಲಿ, ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಕಿಡಿ. ಈಗ ವಾರ್ತೆಗಳ ವಿವರ. ಆರ್ಎಸ್ಎಸ್ ಹಿಡಿತದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆಂದು ರಾಜರತ್ನ ಅಂಬೇಡ್ಕರ್ ಕಿಡಿಕಾರಿದ್ದಾರೆ. ಅಫಜಲ್ಪುರ್ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ವತಿಯಿಂದ ಆಯೋಜಿಸಿದ ಶೋಷಿತರ ನಡೆ ಬುದ್ಧ ಮಾರ್ಗದ ಕಡೆ ಬೃಹತ್ ಸಮಾವೇಶದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಮಹಾಸಭಾ ಅಧ್ಯಕ್ಷ ರಾಜರತ್ನ ಅಂಬೇಡ್ಕರ್ ಅವರು ಉದ್ಘಾಟಿಸಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಆರ್ಎಸ್ಎಸ್ ಹಿಡಿತದಲ್ಲಿದ್ದಾರೆ. ಹೀಗಾಗಿ ದೇಶದಲ್ಲಿರುವ ಆರ್ಎಸ್ಎಸ್, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಹೀಗೆ ಹಲವು ಹಿಂದೂಪರ ಸಂಘಟನೆಗಳನ್ನು ಬೇರು ಸಮೇತ ಕಿತ್ತು ಹಾಕಬೇಕಿದೆ. ಪ್ರಧಾನಿ ಮೋದಿ ವಿದೇಶಕ್ಕೆ ಹೋದಾಗ ಬುದ್ಧನ ನೆಲದಿಂದ ಬಂದಿದ್ದೇನೆ ಎನ್ನುತ್ತಾರೆ, ಆದರೆ ಭಾರತದಲ್ಲಿ ರಾಮ ಮಂದಿರ ಕಟ್ಟುವುದೇ ನಮ್ಮ ಗುರಿ ಎನ್ನುತ್ತಾರೆ. ಆರ್ಎಸ್ಎಸ್ ಕೋಮುವಾದ ಸಂಘಟನೆಯಾಗಿದೆ ಎಂದು ಕಿಡಿಕಾರಿದರು. ಶಾಸಕ ಎಂವೈ ಪಾಟೀಲ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿಶ್ವದ ದೊಡ್ಡ ವಿದ್ವಾಂಸ ಮತ್ತು ದೇಶದ ಕುರಿತು ಚಿಂತನೆ ನಡೆಸಿದ ಶ್ರೇಷ್ಠ ಜ್ಞಾನಿ. ಯುವಜನತೆಗೆ ಅವರ ತತ್ವ ಆದರ್ಶ ಪಾಲಿಸುವ ಮೂಲಕ ಸಾರ್ಥಕ ಜೀವನ ನಡೆಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಜೆಎಂ ಕೊರಬು ನೇತೃತ್ವವನ್ನು ವಹಿಸಿ ಮಾತನಾಡಿದರು. ಪೂಜ್ಯ ಸಂಗಾನಂದ ಬಂತೆ ಸಾನ್ನಿಧ್ಯ ವಹಿಸಿದರು. ಅರ್ಜುನ್ ಬದ್ರೆ, ದಯಾನಂದ ದೊಡ್ಮನಿ, ಎಂಎಲ್ ಪಟೇಲ್, ಮಹಾಂತೇಶ್ ಬಡದಾಳ್, ಭೀಮಶಂಕರ್ ವನ್ನಕೇರಿ, ನಾಗಪ್ಪ ಅರಕೇರ, ಪ್ರಕಾಶ್ ಮೂಲಭಾರತಿ, ಪಪ್ಪು ಪಟೇಲ್, ನಾಗೇಶ್ ಕೊಳ್ಳಿ, ಚಂದ್ರಕಾಂತ್ ಇಂಗಳೆ, ರಾಜು ಅರಕೇರ, ರವಿ ಗೌರ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. देखो मैं बताना चाहता हूं ये क्यों बुद्ध का नाम ले रहा है. 2014 में ये पहली बार प्रधानमंत्री बना. प्रधानमंत्री बनने के बाद अब उसको मालूम है भारत में तो पैसे ही नहीं है, यहां बैठकर क्या करूं, देश चलाना है. अब देखते हैं वो 2014 से नरेंद्र मोदी कभी आपको भारत में दिखाई दिया, जिस देश में कल उस देश में पर उस देश में कभी कभी फंस गया तो भारत में भी आ जाता है. सारा विश्व घूम रहा है और वहां पर जाके क्या कहता है, मैं बुद्ध के देश से आया, मेरा देश बहुत गरीब है, हमको पैसे दो. 2014 में पहली बार ये जापान में गया. जापान में जाते हुए भारत से गीता नाम का ग्रंथ लेकर गया. गीता जापान के राष्ट्रपति को उन्होंने गीता दी और गीता देकर कहा, मैं मेरे देश से आपके लिए गीता लाया, हम हमारा देश इस गीता के अनुसार चलाने वाले. जापान के राष्ट्रपति ने शिंजो आबे ने वो गीता स्वीकार कर ली और कहा चलो आपको हमारा जापान दिखा दे. पूरा जापान घुमाने के बाद नरेंद्र मोदी अपने देश के लिए, अलग देश के लिए निकले. तो जापान के राष्ट्रपति ने सोचा, इन्होंने मुझे गीता दी है तो इनको भी कुछ देना चाहिए. जापान के राष्ट्रपति ने त्रिपिटक नाम का बौद्ध धर्म का ग्रंथ प्रधानमंत्री को दिया नरेंद्र मोदी को और कहा आप आपका देश गीता के अनुसार चलाने वाले हो लेकिन हम हमारा देश इस बुद्ध धर्म के अनुसार चलाते हैं, इसलिए विश्व में इसलिए विश्व में पहले क्रमांक पर है. मोदी जी को लगा अगर मैं गीता लेकर घूमने लगा तो मुझे भीख के तौर पर भी 1 रुपया नहीं मिलेगा, भीख के तौर पर भी 1 रुपया नहीं मिलेगा. तो मोदी जी अब गीता को भारत में ही करते हैं और अभी भारत के बाहर जाते हुए बुद्धा की मूर्ति लेकर घूमते हैं. जापान जाते हैं, सिंगापुर जाते हैं, मलेशिया जाते हैं, थाईलैंड जाते हैं, सारे बौद्ध राष्ट्रों में. कितने बौद्ध राष्ट्र है पता है भारत के बाहर? भारत के बाहर कितने बौद्ध देश है? 150 से भी ज्यादा बुद्धिस्ट कंट्रीज इस देश इस विश्व में है. पृथ्वी पता है आपको? पृथ्वी ರಾಜಕಾರಣಿ ಶ್ರೀ ರಾಜರತ್ನ ಅಂಬೇಡ್ಕರ್ ಜಿ ಅವರಿಗೆ ಟಿಪ್ಪು ಸುಲ್ತಾನ್ ಅವರ ಒಂದು ಬೆಳ್ಳಿ ಕಡ್ಡವನ್ನು ಅವತ್ತು ಉಡುಗೊರೆಯಾಗಿ ನೀಡುತ್ತಿದ್ದಾರೆ. ಈ ಧನ್ಯವಾದಗಳು. ಸಮರ್ಪಿಸಿದಂತವರಿಗೂ ಮತ್ತು ಸ್ವೀಕಾರ ಮಾಡಿದಂತಹ ಪುಣ್ಯ ಗಣ್ಯರಿಗೂ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಿದ್ದೇನೆ.
ಹೊಸ ವರ್ಷಕ್ಕೆ ಶಾಲಾ ಮಕ್ಕಳು ಆರೋಗ್ಯಕರ ಯೋಗ ಮಾಡುವ ಮೂಲಕ ಬರಮಾಡಿಕೊಂಡಿದ್ದಾರೆ. ಹೊಸ ವರ್ಷಕ್ಕೆ ಶಾಲಾ ಮಕ್ಕಳು ಆರೋಗ್ಯಕರವಾದಂತಹ ಯೋಗ ಮಾಡುವ ಮೂಲಕ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಹಳ್ಳಿ ಗ್ರಾಮದ ಖಾಸಗಿ ಶಾಲೆಯ ಮಕ್ಕಳಿಂದ ಹೊಸ ವರ್ಷವನ್ನ ವಿಶೇಷವಾಗಿ ಬರಮಾಡಿಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಮಕ್ಕಳು ಯೋಗದಲ್ಲಿ ಪಾಲ್ಗೊಂಡು ಸ್ವಸ್ಥ ಮತ್ತು ಆರೋಗ್ಯಕರವಾಗಿ 2020 ವಿನ್ಯಾಸದಲ್ಲಿ ಕುಳಿತು ಮಕ್ಕಳು ಯೋಗ ಮಾಡಿದ್ದಾರೆ. ಫಿಸಿಕಲ್ ಎಜುಕೇಷನ್ ತರಗತಿಯಲ್ಲಿ ಮಕ್ಕಳಿಂದ ಯೋಗಾಭ್ಯಾಸ ಮಾಡಲಾಗಿದೆ. ಸಚಿವರು ದಿಢೀರ್ ಭೇಟಿಯಿಂದ ಕಂಗಾಲಾದ ಹಿಂದುಳಿದ ವರ್ಗಗಳ ವಸತಿ ನಿಲಯದ ಅಧಿಕಾರಿಗಳು. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಇಂದು ನಗರದ ನೌಬಾದ್ನಲ್ಲಿ ಬರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ದಿಢೀರ್ ಭೇಟಿ ನೀಡಿ ವಸತಿ ನಿಲಯದಲ್ಲಿನ ಅವ್ಯವಸ್ಥೆಯನ್ನ ಕಂಡು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿ ಹಾಜರಿ ಪುಸ್ತಕವನ್ನ ಪರಿಶೀಲಿಸಿದ ನಂತರ ಆಹಾರ ಧಾನ್ಯದ ದಾಖಲೆಯ ರಿಜಿಸ್ಟರ್ ಕೇಳಿದಕ್ಕೆ ಉತ್ತರ ನೀಡದ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಸಚಿವರು. ಇದೇ ವಾರದಲ್ಲಿ ವಸತಿ ನಿಲಯದಲ್ಲಿನ ಅವ್ಯವಸ್ಥೆಯನ್ನ ಸರಿಪಡಿಸದಿದ್ರೆ ನಿಮ್ಮ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಹಿಂಗ ಪ್ರಧಾರ ಅವರು ವಾರ್ಡನ್ ಇದ್ದೀವ್ರಪ್ಪ, ಅವ್ರು ಏನು ಬಂದಿಲ್ಲ, ಕಂಪೌಂಡ್ ಇಲ್ಲ, ನಿಲ್ಬಿಡ್ತಾರ. ಏನು ಸ್ವಚ್ಛ ಭಾರತ ನಾಯಕಮಾನ್ ಇಷ್ಟಪಟ್ಟು ಮಾಡ್ತಾರ ತಾವ್ ಯಾಡಪ್ಪ? ಇಲ್ಲ ಮಾರ್ಚಿನಾಗ ಲಾಡ್ಜಿನಾಗ ಲಾಡ್ಜ್ ಮೇಲೆ ಬೈಟ್ಗೆ ಏಕಿ ಪಾರ್ಕ್ ತೆಗೆದು ಫೋಟೋ ಬೇಕಿದ್ದು ಎಷ್ಟು ರಾಶಿಯನ್ನು ಬರಿಬೇಕು ರೀ, ಎಲ್ಲಿ ಹೋಗಿ ತೋರಿಸ್ರಿ, ಏನ್ ಸುಳ್ಳು ಹೇಳ್ತೀರಿ, ತಮ್ಗಾ ಪಿಜ್ಜಾ ಫುಡ್ ಸ್ಟಾಕ್ ಎಷ್ಟಿದೆ, ಫುಡ್ ಸ್ಟಾಕ್ ಎಲ್ಲಿದೆ, ಫುಡ್ ಸ್ಟಾಕ್ ತಾವ್ ಹೇಳ್ರಿ, ತಾವ್ ತಲ್ಕ ಆಫೀಸ್ ಆಗಿದ್ದೀರಿ. ಹಳೆ ವರ್ಷ ಕಳೆದು ಹೋಗಿ ಹೊಸ ವರ್ಷ ಬರುವುದು ಜಗದ ನಿಯಮ. ಹಾಗೆ ಒಂದು ಗ್ರಾಮದಲ್ಲಿ ಎಲ್ಲಾ ಜನರು ಸಂಭ್ರಮದಿಂದ ಹೊಸ ವರ್ಷ ಆಚರಿಸಿದರು. ಹೌದು, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬ ಕವಿವಾಣಿಯ ಹಾಗೆಯೇ ಹೊಸ ವರ್ಷ ಎಂದಾಕ್ಷಣ ಸಂಭ್ರಮವೂ ಸಂಭ್ರಮ.
ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಬೇಕರಿಯಲ್ಲಿ ಹಲವಾರು ತರಹದ ಕೇಕ್ಗಳು ಇದ್ದು ಜನರು ಕಾತುರತೆಯಿಂದ ಕೂಡಿದ್ದು, ಸುತ್ತಮುತ್ತಲಿನ ಗ್ರಾಮದ ಜನರು ನಿನ್ನೆ ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡುವುದರ ಮುಖಾಂತರ ಹೊಸ ವರ್ಷಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಚಾಕ್ಲೇಟ್, ಪೈನಾಪಲ್, ವೆನಿಲಾ, ಸ್ಟ್ರಾಬೆರಿ, ಆರೆಂಜ್, ಹನಿ ಕೇಕ್, ಕೂಲ್ ಕೇಕ್, ಹೀಗೆ ಹಲವಾರು ತರಹದ ಕೇಕ್ಗಳನ್ನ ಇದಾವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 500-600 ಕೇಕ್ ಮಾರಾಟವಾಗುತ್ತೆ ಅಂತ ಹೇಳಿ ಮೋವಿಜೋದ್ದೀನ್ ಅವರು ಎಸ್ಎಸ್ವಿ ಟಿವಿ ಮುಖಾಂತರ ಹೊಸ ವರ್ಷ ಶುಭ ಕೋರಿದ್ದಾರೆ. ಸುಲ್ತಾನ್ ಕೋಯಿರ್ ಅವರು ಮಾತನಾಡಿ, ಪ್ರತಿಯೊಬ್ಬರು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಸಮನಾಗಿ ಗೆಳೆಯರೊಂದಿಗೆ ಹೊಸ ವರ್ಷವನ್ನು ಆಚರಣೆ ಮಾಡುತ್ತೇವೆ. ಹಾಗೆಯೇ ಅವರು ಯಾವುದೇ ರೀತಿಯಿಂದ ಯಾರು ಗಲಾಟೆಗಳನ್ನು ಮಾಡಬಾರದು, ಎಲ್ಲರೂ ಶಾಂತಿ ರೀತಿಯಿಂದ ಹೊಸ ವರ್ಷವನ್ನು ಆಚರಣೆ ಮಾಡಿ ಅಂತ ಎಸ್ಎಸ್ವಿ ಟಿವಿ ಮುಖಾಂತರ ಮನವಿಯನ್ನ ಮಾಡಿಕೊಂಡ್ರು. ಒಳ್ಳೆಯನ್ನು ಮಾಡಬೇಕು ಇಷ್ಟ ಹೇಳಿ ಯಶಸ್ವಿ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಅಷ್ಟು ಸೇಲ್ ಆಗ್ತಾವ್ರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಪ್ರಜೆಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೇಕ್ ಕೊಡ್ತಿರಲ್ಲ ಬೇಕರಿಯಲ್ಲಿ, ಕೇಕ್ ಸೇಲ್ ಆಗ್ತದಲ್ಲ, ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲರಿಗೆ? ವ್ಯಾರೈಟಿ ಮಾಡ್ತೀವಿ. ಇದು ದೊಡ್ಡ ಒಂದು ಇದು ವೆನಿಲಾ, ಪೈನಾಪಲ್, ಚಾಕ್ಲೇಟು. ನಮ್ಮಲ್ಲಿ ಏನಾರ ಚಾಕ್ಲೇಟ್ ನಮ್ಮ ಸುಲೇಪೇಟದಾಗ ಜಾಸ್ತಿ ತಿಂತಾರ. ಹಾಂ, ನಮ್ಮ ಸುಲೇಪೇಟ ಚಾಕ್ಲೇಟ್ ಕೇಕ್ ಜಾಸ್ತಿ ಹೋಗ್ತಾವ್ರಿ. ಹೇಳ್ರಿ ಲಾಸ್ಟಿಗೆ ಇದು ನಮ್ಮ ಎಸ್ಎಸ್ ಟಿವಿ ಇದು ಅವರಿಗೆ ಎಸ್ಎಸ್ ಟಿವಿ ಮುಖಾಂತರ ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಚಿತ್ತಾಪುರ ಪಟ್ಟಣದಲ್ಲಿ ನಾನಾ ಬಗೆಯ ಕೇಕ್ಗಳನ್ನು ತಯಾರಿಸಿ ಹೊಸ ವರ್ಷವನ್ನ ಆಚರಿಸಿದರು. 2019 ಕೊನೆಯ ತಿಂಗಳ ಕೊನೆಯ ದಿನದಂದು ಆಚರಿಸುವ ಹೊಸ ವರ್ಷದ ಸಂಭ್ರಮಾಚರಣೆಗೆ ಚಿತ್ತಾಪುರ ಪಟ್ಟಣದಲ್ಲಿ ಬೇಕರಿಗಳಲ್ಲಿ ನಾನಾ ತರಹದ ಕೇಕ್ಗಳನ್ನು ತಯಾರು ಮಾಡಲಾಯಿತು. ಗ್ರಾಹಕರು ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೇಕ್ಗಳು, ಮೇಣದ ಬತ್ತಿಗಳು ಮತ್ತು ಇನ್ನಿತರ ಅಲಂಕಾರದ ವಸ್ತುಗಳನ್ನು ಖರೀದಿ ಮಾಡಿದರು. ಕೇಕ್ಗಳ ಖರೀದಿಯಲ್ಲಿ ಹಿಂದಿನ ವರ್ಷಕ್ಕಿಂತ 40% ವ್ಯಾಪಾರ ಕಡಿಮೆಯಾಗಿದೆ ಎನ್ನುತ್ತಾರೆ ಬೇಕರಿಯ ಮಾಲೀಕ ಕುಮಾರ್ ಅವರು. ಈ ಹೊಸ ವರ್ಷದ ಆಚರಣೆಯಲ್ಲಿ ಕೆಲ ಬೇಕರಿಗಳು ಗ್ರಾಹಕರಿಂದ ತುಂಬಿದವು. ಅಲ್ಲದೆ ಬಾರು, ವೈನ್ ಶಾಪ್, ರೆಸ್ಟೋರೆಂಟ್ಗಳು ಗ್ರಾಹಕರಿಂದ ತುಂಬಿ ತುಳುಕುತ್ತಿದ್ದವು. ಈ ಸಂಭ್ರಮಾಚರಣೆಯು ಶಾಂತಿ ಮತ್ತು ವಿಜೃಂಭಣೆಯಿಂದ ಆಚರಿಸಬೇಕು ಹೊರತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಚಿತ್ತಾಪುರ ಪೊಲೀಸ್ ಠಾಣೆಯ ಸಿಪಿಐ ಪಂಚಾಕ್ಷರಿ ಸಾಲಿಮಠ್ ಮತ್ತು ಪಿಎಸ್ಐ ಶ್ರೀಶೈಲ್ ಅಂಬಾಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಸಾರ್ವಜನಿಕರು ಸಂಭ್ರಮಾಚರಣೆಯ ನಂತರ ಕುಡಿದು ವಾಹನಗಳನ್ನು ಓಡಿಸುವುದು ಅಪರಾಧವಾಗಿದೆ, ಆದ ಕಾರಣ ಯಾರು ಕುಡಿದ ಅಮಲಿನಲ್ಲಿ ವಾಹನಗಳನ್ನು ಚಲಾಯಿಸಬಾರದು ಎಂದು ಎಚ್ಚರಿಸಿದ್ದಾರೆ. ಎಷ್ಟು ಟೈಪಿಂದ ವೆರೈಟಿ ಏನು? ನೈ ಮೇರ್ಕೋ ನೀ ಬಚ್ಚಾಂಗೋ ಏ ಫೋಟೋ ಲೇತೋ ರಾಜು ಭಯ ಕಲಬುರಗಿ ಜಿಲ್ಲೆಯ ಗಂಡೋರಿ ನಾಲಾ ಜಲಾಶಯದ ಹಿನ್ನೀರಿನಲ್ಲಿ ಈಜಲು ತೆರಳಿದ್ದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜುಟಿಕಿ ಗ್ರಾಮದ ಸತ್ಯಸಾಯಿ ಪ್ರೇಮ ನಿಕೇತನ ವಸತಿ ಶಾಲೆಯ 3 ವಿದ್ಯಾರ್ಥಿಗಳು ಮುಳುಗಿ ಮೃತಪಟ್ಟಿದ್ದಾರೆ. ಇಂಡಿ ಪಟ್ಟಣದ ಮಂಜುನಾಥ ಚೆನ್ನು ಯಾದವಾಡ 15 ವಯಸ್ಸು, ದೇವರ ಹಿಪ್ಪರ್ಗಿಯ ಲಕ್ಷ್ಮಣ್ ಭೀಮರಾಯ ಡೊಣ್ಣೂರು 14 ವಯಸ್ಸು, ವಿಜಯಪುರದ ಶುಭಂ ಹೊಸೂರು 15 ವಯಸ್ಸು ಮೃತಪಟ್ಟವರು. ಇಂದಿಗೂ ಸಿದ್ದರಾಮಯ್ಯನವರೇ ನಮ್ಮ ನಾಯಕರೆಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಂದಿಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಎಂದು ಗೋಕಾಕ್ ನೂತನ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಒಳ್ಳೆಯ ಮನುಷ್ಯ, ನಾವು ಅವರು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿದ್ದು ದುರ್ದೈವ. ನಾನು ಇತ್ತೀಚೆಗೆ ಸಿದ್ದರಾಮಯ್ಯ ಅನಾರೋಗ್ಯದ ನಿಮಿತ್ತ ಅವರನ್ನು ಭೇಟಿ ಮಾಡಲು ಹೋದಾಗ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದರು. ರಾಜಕೀಯದಲ್ಲಿ ಮುಂದೇನಾಗುತ್ತೋ ಕಾದು ನೋಡೋಣ ಎಂದರು. ನಾವು ಯಾವ ಪಕ್ಷದಲ್ಲಿದ್ದರೂ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ನಾಯಕರು.
ಇದನ್ನ ಬಹಿರಂಗವಾಗಿ ಹೇಳುತ್ತೇನೆ, ಇದನ್ನು ಹೇಳಲು ನನಗೆ ಯಾರ ಭಯವೂ ಇಲ್ಲ ಎಂದು ಹೇಳಿದರು. ಹಿಂದುತ್ವ ಅಷ್ಟೇ ಅಲ್ಲದೆ ಇಡೀ ಹಿಂದೂಸ್ತಾನದ ಹಿತಕ್ಕಾಗಿ ಸದಾ ಹಾತೊರೆಯುತ್ತಿದ್ದ ಪೇಜಾವರ ಶ್ರೀಗಳ ಅಗಲಿಕೆ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ವಾಡಿ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ವೀರಣ್ಣ ಯಾರಿ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಡುಪಿ ಪೇಜಾವರ ಮಠದ ಹಿರಿಯ ಹೆತಿ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯವರ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯಲ್ಲಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಪೇಜಾವರ ಶ್ರೀಗಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ಸಮಾನತೆಯನ್ನ ಸಾರುತ್ತಿದ್ದ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಕಂಚೂರು ಗ್ರಾಮದ ಸವಿತಾ ಪೀಠದ ಉತ್ತರಾಧಿಕಾರಿಯಾಗಿ ಶ್ರೀಧರಾನಂದ ಸ್ವಾಮೀಜಿ ಅವರಿಗೆ ದೀಕ್ಷೆ ನೀಡಿದ್ದರು ಎಂದರು. ಸಿದ್ದಣ್ಣ ಕಲಶೆಟ್ಟಿ ಮಾತನಾಡಿ, ಶ್ರೀಗಳ ನಿಧನದಿಂದ ಶ್ರೇಷ್ಠ ಮಾರ್ಗದರ್ಶಕರನ್ನ ದೇಶ ಕಳೆದುಕೊಂಡಂತಾಗಿದೆ ಎಂದರು. ಸಭೆಯಲ್ಲಿ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಯದೇವ್, ವಿಠಲ್ ಜೋಶಿ, ವಿಠಲ್ ನಾಯಕ, ಪಾಂಡುರಂಗ ರಾಥೋಡ್, ಬಸವರಾಜ ಕಿರಣಗಿ, ದತ್ತಾ ಕೈರೆ, ಮಹದೇವಯ್ಯ ಸ್ಥಾವರಮಠ, ಸತೀಶ್ ಸಾವಳ್ಗಿ, ಲೋಕೇಶ್ ರಾಥೋಡ್, ರಾಹುಲ್ ಸಿಂದಗಿ, ಸಚಿನ್, ಪ್ರಕಾಶ್, ಲಕ್ಷ್ಮಣ್, ಜಗನ್ನಾಥ್, ನಾಗೇಶ್, ಅನಿಲ್, ಶ್ಯಾಮ್, ಪ್ರೇಮ್, ಶ್ರೀಶೈಲ್ ಸ್ವಾಮಿ, ಪ್ರೀತಮ್, ಅಯ್ಯಣ್ಣ, ಬಾಬುರಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಿಂದುತ್ವದ ಒಂದು ಕೋಮು ಸೌಹಾರ್ದತೆಯನ್ನು ನಮ್ಮಲ್ಲಿ ಕಾಪಾಡುವ ಸಲುವಾಗಿ ತುಂಬಾ ಶ್ರಮ ವಹಿಸಿದ್ರು ಸ್ವಾಮೀಜಿಯವರು. ಈ ಒಂದು ಸ್ವಾಮೀಜಿಯವರ ಒಂದು ನಂಟು ಈ ನಮ್ಮ ವಾಡಿ ಪಟ್ಟಣ ಬಾಜು ಕಂಚೂರಲ್ಲಿಯೂ ಸಹ ನಮ್ಮ ಶ್ರೀಧರಾನಂದ ಸ್ವಾಮೀಜಿಯವರಿಗೆ ಒಂದು ದೀಕ್ಷೆಯನ್ನು ನೀಡುವುದರ ಮುಖಾಂತರ ಈ ಒಂದು ನಮ್ಮ ಭಾಗದ ಒಂದು ನಂಟನ್ನು ಅವರು ಸಹ ಹೊಂದಿದ್ರು ಅಂತ ಹೇಳಕ್ಕೆ ನಮಗೆಲ್ಲ ಹೆಮ್ಮೆ ಅನ್ನಿಸ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಹಿರಿಯರಾದ ಕೆದ್ಲಯ್ಯ ಅವರಿಗೆ ಈ ಒಂದು ಸ್ವಾಮೀಜಿ ಬಗ್ಗೆ ಒಂದೆರಡು ಮಾತನಾಡಕ್ಕಾಗಿ ಕೇಳಿಕೊಳ್ತೇನೆ. ಅವರು ಲಾಸ್ಟ್ ಹೇಳ್ತಾರೆ ಸ್ವಾಮೀಜಿಯವರು ಉಡುಪಿ ಕ್ಷೇತ್ರದ ಮಹಾಯತಿಗಳು. ಅವರಂಥ ಈಗ ಈ ಶತಮಾನದಲ್ಲಿ ಅಂಥ ವ್ಯಕ್ತಿ ಇನ್ನೂ ಸಿಗಲಿಕ್ಕಿಲ್ಲ ಅಂತ ನಮ್ಮ ಭಾವನೆ. 1931 ಏಪ್ರಿಲ್ 27 ತಾರೀಕು ಅವ್ರ ಬರ್ತಡೇ ಆಗಿದೆ. ಅವ್ರ 7ನೇ ವಯಸ್ಸಿಗೆ ಅವ್ರು ಸನ್ಯಾಸಿ ಆಶ್ರಮ ತಗೊಂಡು. ಪ್ರಧಾನಿ ನರೇಂದ್ರ ಮೋದಿ ದೇಶ ಕಂಡ ಬೊಗಳೆ ದಾಸ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆರೋಪಿಸಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನರೇಂದ್ರ ಮೋದಿ ಪ್ರಧಾನಿಯಾಗಿ 6 ವರ್ಷದಲ್ಲಿ ತುಮಕೂರಿಗೆ 4 ಬಾರಿ ಭೇಟಿ ನೀಡಿ 4 ಪ್ರಮುಖ ಭರವಸೆಗಳನ್ನು ನೀಡಿದ್ರು. ಆದರೆ ಇದುವರೆಗೂ ಯಾವುದೇ ಭರವಸೆ ಈಡೇರಿಸಲಿಲ್ಲ. ಈಗ 5ನೇ ಬಾರಿಗೆ ಜನವರಿ 2 ತುಮಕೂರಿಗೆ ಭೇಟಿ ನೀಡುತ್ತಿದ್ದಾರೆ. ಪ್ರಧಾನಿ ಮೋದಿಗೆ ಬದ್ಧತೆ ಇದ್ರೆ ರಾಜ್ಯಕ್ಕೆ ತಮ್ಮ ಕೊಡುಗೆ ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು, ಇಲ್ಲದಿದ್ದರೆ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ. $280 ಕೋಟಿ ಅದಕ್ಕೆ ಇನ್ವೆಸ್ಟ್ಮೆಂಟು, ಅದರಲ್ಲೇ 50 ಕೋಟಿ ಸಬ್ಸಿಡಿ ಒಬ್ಬ ಗುಜರಾತಿಗೆ. 110 ಎಕರೆ ಜಮೀನನ್ನು ಅಲ್ಲಿ ಅಕ್ವೈರ್ ಮಾಡಿಕೊಂಡಿರುವಂಥ ರೈತರದು 1 ಲಕ್ಷ. ಗುಬ್ಬಿನಲ್ಲಿ 1 ಲಕ್ಷ ಅಂತ ಹೇಳ್ತಾರೆ, ಇಲ್ಲಿ ಕೆಲವು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ಅದು ಬೇರೆ. ಈ ಫುಡ್ ಪಾರ್ಕಿಗೆ ನೀವೇನು ಹೇಳಿದ್ರೆ 12 ಜಿಲ್ಲೆಗಳಿಗೆ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಇವರುಗಳಿಗೆ ಏನು ಬೆಳೀತಕ್ಕಂಥದ್ದಿದೆ. ಅವ್ರು ಹೇಳ್ತಾರೆ, ದ ಫುಡ್ ಪಾರ್ಕ್ ವಿಲ್ ಪ್ರೊಕ್ಯೂರ್ ದ ಪ್ರೊಡ್ಯೂಸ್ ಡೈರೆಕ್ಟ್ಲಿ ಫ್ರಮ್ ಫಾರ್ಮರ್ಸ್ ಅಟ್ ಕಲೆಕ್ಷನ್ ಸೆಂಟರ್ಸ್. The warehouse capacity at the food park is over 25,000 tons. ಮುಂದುವರೆದು ಹೇಳ್ತಾರೆ, ಸೆಂಟರ್ ಇಸ್ ಡಿಟರ್ಮಿನ್ಡ್ ಟು ಟೇಕ್ ಸ್ಟೇಟ್ಸ್ ಫಾರ್ವರ್ಡ್. ವಿ ಹ್ಯಾವ್ ಟು ವಾಕ್ ಶೋಲ್ಡರ್ ಟು ಶೋಲ್ಡರ್. ಸೊ ಇದನ್ನು ಹೇಳ್ತಾ ಅವರು ಹೇಳ್ತಾರೆ, ಸಿ ಎಂ ಮತ್ತು ಪಿ ಎಂ ಬೇರೆ ಪಾರ್ಟಿಗಳಿಗೆ ಸೇರಿದ್ರು ಸರ್. ಸಿ ಎಂ ಅಂಡ್ ಪಿ ಎಂ ಮೇ ಬಿ ಫ್ರಮ್ ಎನಿ ಪೊಲಿಟಿಕಲ್ ಪಾರ್ಟೀಸ್, ಬಟ್ ದ ನೇಷನ್ ಈಸ್ ಒನ್. ಸೊ ಇದನ್ನು ಹೇಳ್ತಾ ಹೇಳ್ತಾರೆ, ದಿಸ್ ಪ್ರಾಜೆಕ್ಟ್, ಫುಡ್ ಪ್ರಾಜೆಕ್ಟ್, ದಿಸ್ ಈಸ್ ಬೈ ಸೆಂಟರ್, ಸ್ಟೇಟ್ ಅಂಡ್ ಪ್ರೈವೇಟ್ ಸೆಕ್ಟರ್. ವಿ ಹ್ಯಾವ್ ಟು ಇನ್ಕ್ರೀಸ್ ದ ಫಾರಂ ಪ್ರೊಡಕ್ಷನ್ ಕೆಪಾಸಿಟಿ. ಇವತ್ತಿಗೆ ಯಾರು ಗುಜರಾತಿಗೆ 50 ಕೋಟಿ ಸಬ್ಸಿಡಿ ಕೊಟ್ಟಿದ್ದೀರಿ?
ಆದರೆ ಒಂದು ಟನ್ ಆದರೂ ಸಹ ಅಲ್ಲಿ ವೇರ್ ಹೌಸ್ ಕೆಪಾಸಿಟಿ. 2019 ಗುಡ್ ಬೈ ಹೇಳಿ 2020 ವೆಲ್ಕಮ್ ಅನ್ನ ಸನ್ಸಿಟಿ ಮಂದಿ ಹೇಗೆಲ್ಲ ಬರಮಾಡಿಕೊಂಡರು ಅಂತ ನೋಡೋ ಕುತೂಹಲ ನಿಮಗಿದೆಯಾ? ಹಾಗಾದ್ರೆ ಈ ನ್ಯೂಸ್ ನೀವು ನೋಡಲೇಬೇಕು. ಎಸ್ ವೀಕ್ಷಕರ, ಯುವಜನತೆ ಕುಣಿದು ಕುಪ್ಪಳಿಸಿ 2020 ಬರಮಾಡಿಕೊಂಡ್ರು. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಎಲ್ಲಾ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡು ಎಲ್ಲರ ಕಣ್ಮಣ ಸೆಳೆಯಿತು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಎಲ್ಲಾ ನಗರಗಳಲ್ಲಿ ತುಂಬಾ ಅದ್ದೂರಿಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಂಡ್ರು. ಇದಾಗಿದ್ದ ದಿನ ಸುದ್ದಿ ಜಂಕ್ಷನ್ ಕೊನೆಯಲ್ಲಿ ಮತ್ತೊಮ್ಮೆ ಸಮಸ್ತ ವೀಕ್ಷಕರಿಗೆ, ಕೇಬಲ್ ಆಪರೇಟರ್ಸ್ಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೀಗೆ ನೋಡ್ತಾ ಇರಿ.